ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಬೆಳ್ಳಿಯಿಂದ ಯಾರಿಗೆ ಸ್ಟೈಲ್ ಅಂದ್ರೆ ಸ್ಟೈಲ್ ಯಾರು ಇಲ್ಲ ಅಲ್ವಾ? ಇಷ್ಟಪಟ್ಟು ಬೆಳ್ಳಿನ ತಗೊಂಡು ಬರ್ತೀವಿ, ತಂದಾಗ ದೀಪ ಹಚ್ಚೋದು, ಅರಿಶಿನ ಕುಂಕುಮ ಇಡೋದು, ಹೀಗೆಲ್ಲ ಮಾಡಿದಾಗ ಕರೆ ಹಾಕ್ಬಿಡುತ್ತೆ. ಕಪ್ಪಾದಾಗ ಕ್ಲೀನ್ ಮಾಡೋದು ಮಹಾನು ಕಷ್ಟ ಆಗುತ್ತೆ. ಆ ಪೌಡ್ರು ಈ ಪೌಡ್ರು ಏನೇನೋ ಪೌಡ್ರನ್ನ ಹಾಕಿ ಬಳಸ್ತೀವಿ, ಆದರೆ ತಳಪಳ ಪಳಪಳ ಏನೂ ಅನ್ನಲ್ಲ. ಅವಾಗೇನು ಮಾಡಬೇಕು ನಾವು? ಒಂದೊಳ್ಳೆ ಪೌಡ್ರು ತಗೊಂಡು ಹೇಗುಜ್ಜೋದು ಏನು, ಆ ಪೌಡ್ರು ಯಾವುದು, ಯಾವುದ್ರಲ್ಲಿ ಉಜ್ಜಿದ್ರೆ ನಮ್ಮ ಬೆಳ್ಳಿ ತಳಪಳ ಅನ್ನತ್ತೆ, ಪಳಪಳ ಅನ್ನತ್ತೆ, ಹೀಗೆ ಎಲ್ಲನೂ. ಯಾಕಂದರೆ ದುಡ್ಡು ಕೊಟ್ಟು ತಂದಾಗ ನಾವು ಏನು ಮಿಂಚುತ್ತಾ ಇರುತ್ತೆ, ಆಮೇಲೆ ನೋಡಿದ್ರೆ ಡಲ್ ಆಗಿಬಿಡುತ್ತೆ. ಅದೇ ಮಿಂಚಂಗೆ ಕೊನೆಯವರೆಗೂ ಇರಬೇಕು ಅಂದರೆ ನಾನು ಆ ಅಂಗಡಿಯವ್ರ ಹತ್ರನೇ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಂಡು ಬಂದಿದ್ದೀನಿ. ಇದೇ ನೋಡಿರಿ ಆ ಪೌಡ್ರು, ಯಾವ ಪೌಡ್ರು ಏನು ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಅದೊಂದು ಬಟ್ಲಲ್ಲಿ ಹಾಕ್ಕೊಂಡು ಇವಾಗ ಈ ಪಳಪಳ ತಳತಳ ಮಾಡೋಣ ಅಂತ ನಿಂತಿದ್ದೀನಿ. ಯಾವಾಗಲೂ ಅಷ್ಟೇ, ನನ್ನ ಹತ್ರ ಬೆಳ್ಳಿ ಸಾಮಾನೆಲ್ಲ ನಾನು ಈ ಥರ ಪೌಡ್ರಲ್ಲೇ ಕಣ್ಣು ಮುಚ್ಚಿ ಕಣ್ಣು ತೆರೆಸ್ಟಲ್ಲಿ ಬೆಳ್ಳಗಾಗ್ಬಿಡುತ್ತೆ, ನೀಟಾಗಿಬಿಡುತ್ತೆ. ಇದರಲ್ಲೇ ಸ್ನೇಹಿತರೆ ನಾನು ಯಾವಾಗಲೂ ಉಜ್ಜೋದು. ನೋಡಿ ಎಷ್ಟು ಕರೆ ಆಗಿದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಜಿಡ್ಡೆಲ್ಲ ಇರುತ್ತೆ. ಇದಕ್ಕೆ ಬೇರೆ ಏನೂ ಹಾಕಬೇಡಿ, ಒಂದು ಹೇಳ್ತೀನಿ, ಮತ್ತು ನಾರಲ್ಲಿ ಉಜ್ಜಕ್ಕೆ ಹೋಗಬೇಡಿ, ಮಾರ್ಕ್ ಆಗಿಬಿಡುತ್ತೆ. ಒಂಥರ ಲೈನ್ 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 ಇದ್ದುಬಿಟ್ರೆ ಚೆನ್ನಾಗಿರಲ್ಲ. ನಾವು ಅಷ್ಟು ಕೈಯಲ್ಲಿ ಉಜ್ಜೇನೆ, ಒಂದೊಂದ್ಸಲಿ ಡೀಪಾಗಿ ಕ್ಯಾಮ್ರಾ ಇಟ್ಟು ನೋಡಿ ಎಷ್ಟು ಲೈನ್ ಲೈನ್ ಅನಿಸ್ಬಿಡುತ್ತೆ. ಖಂಡಿತ ಯಾವ ನಾರಾಗಲಿ ಏನೂ ಬಳಸಬೇಡಿ. ಏನೇನೋ ಪೌಡ್ರ್ ಹಾಕಿ ಹಾಳು ಮಾಡ್ಕೊಳ್ಳೋದು ಬೇಡ. ಇದಕ್ಕೇನಿದ್ರೂ ಇದೊಂದು ಪೌಡ್ರ್ ಇದೆ ಸ್ನೇಹಿತರೆ, ನಾನು ಅವತ್ತಿಂದನೂ ಅದೇ ಪೌಡ್ರನ್ನೇ ನಾನು ಬಳಸೋದು. ಅದು ಖಂಡಿತ ಸುಲಭವಾಗಿ ಸಿಗೋವಂಥದ್ದೇ ಈ ಪೌಡ್ರು. ಏನಿಲ್ಲ, ಸುಮ್ಮನೆ ಜಸ್ಟ್ ನೋಡಿ ಹಿಂಗೆ ಸುಮ್ಮನೆ ಹಿಂಗೆ ಉಚ್ಕೊಂಡು ಹೋಗೋದು. ಆ ಸಂಧಿ ಬಂದಿಲಿ ಎಲ್ಲೇ ಏನೇ ಇದ್ರೂ ನೀಟಾಗಿ ಉಚ್ಕೊಳ್ಳೋದಷ್ಟೇ ಕೈಯಲ್ಲಿ. ಸ್ವಲ್ಪ ಬಿಡುವಿದ್ದಾಗ, ಕೆಲಸ ಏನಿಲ್ಲ ಅಂದಾಗ ಸಮಾಧಾನಕರವಾಗಿ ಈ ಥರ ಕೂತ್ಕೊಂಡು ನೀಟಾಗಿ ಉಜ್ಜಿಬಿಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬೆಳ್ಳಗಾಗುತ್ತೆ, ಎಲ್ಲೂ ಕಪ್ಪಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಹೊಳೆಯುತ್ತೆ ಅಂದರೆ ಅಷ್ಟಿಷ್ಟಲ್ಲ, ಹೊಸ್ದಾಗಿ ತಂದಿದ್ದೀವೇನೋ ಅನ್ನೋ ಮಟ್ಟಕ್ಕಿರುತ್ತೆ ಸ್ನೇಹಿತರೆ. ಅದರಿಂದ ಯಾರೇ ಆಗಲಿ ಬೆಳ್ಳಿನ ನಾರಲ್ಲಿ, ಕೆಲವರು ನಾರಲ್ಲೆಲ್ಲ ಉಜ್ಜಿಬಿಟ್ಟು ಅದು ಲೈನ್ ಲೈನ್ ಆಗಿಬಿಟ್ಟಿರುತ್ತೆ, ಆ ಥರ ಬೇಡ. ಯಾವ ಪೌಡ್ರೂ ತಗೊಂಡು ಬರಬೇಕು, ಅದನ್ನು ತರಬೇಕು, ಇದನ್ನು ತರಬೇಕು, ಏನಿಲ್ಲ, ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಆ ಪೌಡ್ರು ಅಷ್ಟೇ ಸ್ನೇಹಿತರೆ. ಇನ್ನೇನು ಹಾಕೋಕ್ಕೆ ಹೋಗ್ಬಿಡಿ, ಎಂಥ ಜಿಡ್ಡನ ಇರಲಿ ಏನನ ಆಗಲಿ ನೀಟಾಗಿ ವಾಶ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ನೋಡಿ ಎಲ್ಲ ಎಷ್ಟು ಕರೆ ಇರಲಿ, ನಾನು ಇದನ್ನು ನಿಜವಾಗಿ ನಿಮಗೆ ತೋರಿಸ್ಲಿಕ್ಕಂತಲೇ ಸ್ವಲ್ಪ ದಿನದಿಂದ ಹಾಗೇ ಇಟ್ಟಿದ್ದೆ. ಇನ್ನೂ ಕರೆ ಜಾಸ್ತಿ ಆಗಬೇಕು, ಆ ಕರೆ ಇದೆ ಅಂತ ನಿಮಗೆ ತೋರಿಸ್ಬೇಕು ನಾನು. ಇಲ್ಲಾಂದರೆ ನನ್ನದು ಯಾವಾಗಲೂ ನೀಟಾಗೇ ಇರುತ್ತೆ, ಹೇಗೆ ತೋರಿಸೋದು? ನೀಟಾಗಿರೋದನ್ನ ಉಜ್ಜೋದೇನು ಕಷ್ಟವೇ? ಏನಿಲ್ಲ, ಅದಕ್ಕೋಸ್ಕರ ಒಂದೆರಡು ದಿನ ಇಟ್ಟು ನಾನು, ಅಂದರೆ ಎರಡು ದಿನ ಅಂದರೆ ತುಂಬ ದಿನಗಳಿಂದ ಇಟ್ಟು ನಾನು ಇವಾಗ ತೊಳಿತಾ ಇದ್ದೀನಿ ಸ್ನೇಹಿತರೆ. ಬೆಳ್ಳಿದು ಕಷ್ಟಪಟ್ಟು ತೊಗೊಂಡಿರ್ತೀವಿ, ಯಾರೂ ಸುಲಭ ರೀತಿಯಲ್ಲಿ ಯಾರೂ ತೊಗೊಳ್ಳಲ್ಲ, ಎಲ್ಲರೂ ಕಷ್ಟಪಟ್ಟೆ ತೊಗೊಳ್ಳೋದು. ಏನೋ ಮನೆ ಅಂದಮೇಲೆ ಒಂದು ಬೆಳ್ಳಿ ಸಾಮಾನು ಇರಬೇಕು ಅಂದ್ಕೊಂಡು ತೊಗೊಳ್ತೀವಿ, ಅದನ್ನು ನಾವು ಅಧ್ವಾನ ಮಾಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅಲ್ವಾ? ಅದಕ್ಕೋಸ್ಕರನೇ ನಾವು ಏನೇ ದುಡ್ಡು ಕೊಟ್ಟು ತಂದಿದ್ದನ್ನ ಅಲ್ಲಿ ಬಿಸಾಕಿ ಇಲ್ಲಿ ಬಿಸಾಕಿ ಹಾಳು ಮಾಡ್ಕೊಳ್ಳೋಕ್ಕಿಂತ ಇದನ್ನು ನೀಟಾಗಿ ಅವಾಗವಾಗ ಕ್ಲೀನ್ ಮಾಡಿಕೊಂಡು ಡೈಲಿ ಇವೆಲ್ಲ ಬಳಸೋದ್ರಿಂದ ನಾವು ನೀಟಾಗಿ ಈ ಪೌಡ್ರು ನೋಡಿ ಸ್ವಲ್ಪ ಹಾಕಿದ್ರೆ ಸಾಕು, ಇಷ್ಟೊಂದು ಪೌಡ್ರ್ ಹಾಕಿದ್ದೀವಿ ಅನಿಸುತ್ತೆ. ಹಂಗೆ ಇರುತ್ತೆ ಸ್ನೇಹಿತರೆ, ನಿಮ್ಗೆ ತೋರ್ಸೋಕೆ ಅಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಸೈಡಲ್ಲಿ ಒಂಚೂರು ಇಟ್ಬಿಟ್ಟು ಇದೇನೋ ಬೆಳ್ಳಗೆ ಬರ್ತಾ ಇದೆ ಕ್ಯಾಮ್ರಾನೋ ಏನೋ ಗೊತ್ತಿಲ್ಲ. ಲೈಟು ಕ್ಷಮಿಸಿ, ನನಗೆ ಮತ್ತೆ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಏನೋ ಒಂಥರ ಬೆಳ್ಳಗೆ ಬರ್ತಾ ಇದೆ, ನೋಡಬೇಕು. ಸುಮ್ಮನೆ ಈ ಥರ ಪೌಡ್ರನ್ನ ಆ ಸಂಧಿ
ಕೆಲವ್ರು ಹೇಳ್ತಾರಲ್ಲ ಡಿಸೈನು ಏನಾನ ಇತ್ತು ಅಂದರೆ ಆ ಸಂದಿಲೆಲ್ಲ ಮಾರ್ಕ್ ಆಗಿ ಇದು ಗಲಿ ಸೇರ್ಕೊಂಬಿಟ್ಟು ಮಾರ್ಕು ಒಂಥರ ಎತ್ತಿ ಕಾಣಿಸ್ತಿರುತ್ತೆ. ಅದಕ್ಕೇ ಈ ಡಿಸೈನ್ಸ್ ಎಲ್ಲ ತೊಗೊಳ್ಬಾರ್ದಂತ ಈ ಪೌಡ್ರನ್ನ ಬಳಸಿ ಖಂಡಿತವಾಗಲೂ ನಿಮ್ಮ ಬೆಳ್ಳಿಯ ಸಾಮಾನುಗಳು ತಳಪಳ ಹೊಳಿತಾ ಇರುತ್ತೆ. ಇವಾಗ ಕ್ಯಾಮ್ರಾ ಆಫ್ ಮಾಡಿ ನೋಡಿದೆ, ಅದೇ ನಾನು ಲೈಟ್ ಬೆಳ್ಕಂಗೆ ಆಗ್ತಾ ಇದೆಯಾ ಬೆಳ್ಳಿಗೆ ಅಂತ. ಆದ್ರೂ ಏನೋ ಒಂಥರ ಹಿಂಗೆ ಕಾಣಿಸುತ್ತೆ, ಅದೇನಾಯಿತೋ ಗೊತ್ತಿಲ್ಲ. ನೋಡಿ ಈ ಥರ ಉಜ್ಜೋದು ನೋಡಿ, ಇವಾಗ ತೊಳಿತಾ ಇದ್ದೀನಿ, ಹೇಗೆ ಹೊಳಿತಿದೆ ನೋಡಿ, ಆವಾಗಲೇ ಹೇಗಿತ್ತು ಇವಾಗ ಹೇಗಿದೆ ನೋಡಿ. ಇವಾಗ ನಾನು ಹೇಳ್ತೀನಿ ಯಾವ ಪೌಡ್ರು ಅಂತ. ನಿಮ್ಮ ಮನೇಲಿ ಏನೂ ಬಳಸ್ಬೇಡಿ ಬೆಳ್ಳಿ ಸಾಮಾನು ತೊಳಿಬೇಕು ಅಂದರೆ, ಯಾವ ಪೌಡ್ರು ಬಳಸ್ತೀವಿ ಇದೊಂದು ಪೌಡ್ರು ನೀವು ಬಳಸಿ ನಿಮ್ಮದು ನೋಡಿ ಎಲ್ಲ ಈಗಿರುತ್ತೆ ಸ್ನೇಹಿತರೆ. ನಿಜವಾಗೂ ಬಾಳ್ಕೆನೂ ಬರುತ್ತೆ, ಶೈನಿನೂ ಇರುತ್ತೆ, ನಿಮ್ಮ ಬೆಳ್ಳಿ ಎಲ್ಲೂ ಸವಿಯೋದಾಗಲಿ ಹಾಳಾಗೋದಾಗಲಿ ಏನೂ ಆಗಲ್ಲ. ಇದೇ ನೋಡಿ, ಇದೊಂದು ಪೌಡ್ರ್ ಇದ್ದರೆ ಸಾಕು, ನಮ್ಮ ಬೆಳ್ಳಿ ತಳಪಳ ಅಂತ ಹೊಳೆಯುತ್ತೆ, ಪಳಪಳ ಅಂತ ಹೊಳೆಯುತ್ತೆ. ಅದನ್ನೊಂದು ಬಟ್ಲಿಗೆ ಹಾಕಿ ನೀಟಾಗಿ ಈ ರೀತಿ ತೊಳಿತೀನಿ ಸ್ನೇಹಿತರೆ. ಅಷ್ಟೇ, ಇದರಲ್ಲಿ ಹೇಗಿದ್ರೂ ಹಲ್ಲುಜ್ಜ ಪೌಡ್ರು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈ ಥರ ಹಾಕಿ ಕೈಯಲ್ಲಿ ಹಿಂಗೆ ಉಜ್ಜಿದ್ರೆ ನೋಡಿರಿ ಏನು ಶೈನಿಂಗ್ ಇದೆ ಗೊತ್ತಾ ಸ್ನೇಹಿತರೆ? ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇದೆಯೋ ಇಲ್ವೋ, ಆದರೆ ನಿಜವಾಗ್ಲೂ ತುಂಬ ಹೊಸದೇ. ಎಷ್ಟೋ ಜನ ನಿಜ ಹೇಳಬೇಕು ಅಂದರೆ ಹೊಸದ ಬೆಳ್ಳಿ ಸಾಮಾನು ಅಂತ ಇರ್ತಾರೆ. ನಾನು ಇಷ್ಟೇ ಸ್ನೇಹಿತರೆ ಮಾಡೋದು, ನಾನು ಇನ್ನೇನು ಹಾಕೋಲ್ಲ, ಬೇರೆ ಸಬೀನ ಅದು ಇದು ಬೇರೆ ಏನು ಹಾಕೋಲ್ಲ ಸ್ನೇಹಿತರೆ. ಕೆಲವರೇನೋ ಹುಣಸೇಣ್ಣ ಕುಚ್ಚುತ್ತಾರಂತೆ, ಅದೇನು ನೀ ಎಷ್ಟು ಮಟ್ಟಕ್ಕೆ ಸರಿನೋ ತಪ್ಪಾಗ ಗೊತ್ತಿಲ್ಲ, ಹುಣಸೇಣ್ಣು ಹಾಕ್ತೀನಿ ಅದೇನೋ ಹಾಕ್ತೀನಿ ಅಂತ ಏನೇನೋ ಹೇಳಿದ್ರು. ಆದರೆ ನಾನೇನು ಇಲ್ಲ ಸ್ನೇಹಿತರೆ, ಇದೊಂದೇ ಹಾಕೋದು, ಇದೊಂದರಲ್ಲೇ ಕೈಯಲ್ಲೇ ಉಜ್ಕೋತೀನಿ, ನಾರೆಲ್ಲ ಬಳಸಲ್ಲ ಸ್ನೇಹಿತರೆ. ನಾರು ಹಾಕಿದರೆ ಅದೇ ಮಾರ್ಕ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಆವಾಗ ಬೆಳ್ಳಿ ಇದೆಲ್ಲ ಒಂಥರ ಮೊದಲೇ ಸ್ಮೂತಾಗಿರುತ್ತೆ. ನಾವು ನಾರಲ್ಲಿ ಉಜ್ಜಿದ್ರೆ ಅಸಹ್ಯ ಕಾಣಿಸುತ್ತೆ ಸ್ನೇಹಿತರೆ. ಅದರಿಂದ ದಯವಿಟ್ಟು ನಾರನ್ನು ಬಳಸಿಬಿಡಿ ನೋಡಿ, ಏನು ಶೈನಿಂಗ್ ಇದೆ, ಏನು ಚೆನ್ನಾಗಿದೆ. ಹೊಸದೇ ಸ್ನೇಹಿತರೆ ಇದು, ಹೊಸದೇ ಅಂದ್ಕೊಳ್ಬೇಕು, ಅಷ್ಟು ಚೆನ್ನಾಗಾಗುತ್ತೆ. ನಿಮ್ಮ ಮನೇಲಿ ಹೇಗಿದ್ದರೂ ಹಬ್ಬಗಳು ಸ್ಟಾರ್ಟ್ ಆಗ್ತಾ ಇದೆ, ಈ ಮಂಗಳವಾರ ಬುಧವಾರ ಅಮಾವಾಸ್ಯೆ ಬರ್ತಾ ಇದೆ, ಈ ಅಮಾವಾಸ್ಯೆಯಿಂದ ಆಷಾಢ ಶುಕ್ರವಾರದಿಂದ ಪೂಜೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ದೇವಸ್ಥಾನಗಳಲ್ಲಿ ಆಷಾಢದಲ್ಲಿ ಪೂಜೆ ಮಾಡೋದು, ಅವು ಇವು ಬೆಳ್ಳಿ ಸಾಮಾನು ತೆಗಿ ಒರೆಸು ಗೊಡಿಸು ಇದೇ ಆಗೋಗುತ್ತಲ್ವ. ಅದಕ್ಕೆ ಈ ಥರ ನೀವು ಪೌಡ್ರನ್ನ ಬಳಸಿ ನಿಮ್ಮ ಈ ಬೆಳ್ಳಿ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ವರಮಹಾಲಕ್ಷ್ಮಿಗೆ ಗಣೇಶನಿಗೆ ಎಲ್ಲದಕ್ಕೂ ನಿಮ್ಮ ಮನೇಲಿ ಪಳಪಳ ಅನ್ನೋ ಹಂಗೆ ಮಾಡುತ್ತೆ, ಮನಸ್ಸಿಗೂ ಖುಷಿ ಕೊಡುತ್ತೆ, ಕಷ್ಟನೇ ಅನಿಸಲ್ಲ. ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಹಬ್ಬ ಮುಂಚಿತವಾಗಲೇ ಇದನ್ನೆಲ್ಲ ರೆಡಿ ಮಾಡಿ ನೀವು ಇಟ್ಕೊಂಬಿಟ್ರೆ ನೋಡಿ ಏನು ಚೆನ್ನಾಗಿದೆ. ನನಗಂತೂ ತುಂಬ ಖುಷಿಯಾಯಿತು ಸ್ನೇಹಿತರೆ, ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾವು ಅದೇನು ಹೆಚ್ಚಿಗೆ ದುಡ್ಡು ಅಲ್ಲ, ಒಂದು ಸ್ವಲ್ಪನೇ ಹಾಕೋದು, ಹೆಚ್ಚಿಗೆನೂ ಅಲ್ಲ. ಅಕಸ್ಮಾತ್ ನಿಮ್ಗೆ ಇನ್ನೂ ಶೈನಿ ಬೇಕು ಅಂದರೆ ಈ ಥರ ತೊಳೆದಾದಮೇಲೆ ಒಂದು ಸ್ವಲ್ಪ ವೈಟದ್ದು ಕಾಟನ್ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಪೌಡ್ರ್ ಹಾಕ್ಕೊಂಡು ಎಲ್ಲಾದರೂ ಕರೆ ಗಟ್ಟಿ ಕರೆ ಇದ್ದರೆ ಮೇಲೆ ನೀಟಾಗಿ ಹೊರಿಸ್ಬೋದು, ಇನ್ನೂ ಶೈನಿ ಆಗಿರುತ್ತೆ ಸ್ನೇಹಿತರೆ. ಇದೊಂದು ಟಿಪ್ಸ್ ನನಗೆ ಗೊತ್ತಿತ್ತು, ನಾನು ಅವತ್ತಿಂದನೂ ಇದನ್ನು ಬಳಸೋದ್ರಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಆ ರೀತಿ ಒರೆಸ್ಬಿಟ್ಟು ಸಹ ನೀವು ಹಾಗೆ ಎತ್ತಿಡ್ಬೋದು, ಆದರೆ ನೀಟಾಗಿ ಒರೆಸ್ಬೇಕು, ಸ್ಮೂತ್ ಬಟ್ಟೆ ಹಾಕಬೇಕು. ಕಾಟನ್ ಅಂದರೆ ರಫ್ ಕೋರ ಬಟ್ಟೆ ಅಂಥದ್ದೆಲ್ಲ, ಈ ಬನೀನ್ ಬಟ್ಟೆ ಆ ಥರ ಇರೋದ್ರಲ್ಲಿ ಹೊರಸ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮದು ಎಲ್ಲೂ ಕೊಟ್ಟಿರೋ ಬೆಳ್ಳಿ ಕರಗಲ್ಲ. ಹೋಗಿ ಬರಲಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.